ನಾನಿವತ್ತು ರಾಜಾಜಿನಗರಲ್ಲಿ ಇರುವಂತಹ ಟ್ರೂ ಕಾರ್ಸ್ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಿರೋ ಕಾರಣ ಬಂದು ಕೋವಿಡ್ ಇರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಕಾರ್ಸ್ಗೆ ತುಂಬಾ ಡಿಮ್ಯಾಂಡ್ ಬಂದಿದೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕೇಳ್ಕೊಂತಿದ್ದೀರಿ ಸೆಕೆಂಡ್ ಹ್ಯಾಂಡ್ ಕಾರ್ಸ್ನ ವಿಡಿಯೋ ಮಾಡ್ಕೊಡಿ ಸರ್ ಅಂತ ಹೇಳಿ. ಸೊ ಇವತ್ತು ಈ ಶೋರೂಮ್ಗೆ ಬಂದಿದ್ದೀನಿ ನಿಮಗೆಲ್ಲ ಕಾರ್ಸ್ನ ತೋರಿಸೋಣ ಅಂಥೇಳಿ. ಎಷ್ಟು ಕಡಿಮೆ ಬೆಲೆಯಲ್ಲಿ ಈ ಕಾರ್ಸ್ಗಳು ಸಿಗ್ತಿದೆ ಇಲ್ಲಿ ಅಂತ ಹೇಳಿ ನೋಡೋಣ, ಬನ್ನಿ ಬನ್ನಿ. ಸೊ ಗೈಸ್, ಇಲ್ಲಿ ಟ್ರೂ ಕಾರ್ಸ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಂದು ಕಾರ್ದು ಡೀಟೇಲ್ಸ್ನ ಕಾರಲ್ಲೇ ಹಾಕಿರ್ತಾರೆ, ಒಂದು ಕ್ಯಾಟಲಾಗ್ ಹಾಕಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಕಾರ್ಸ್ನ ಪ್ರತಿಯೊಂದು ನೋಡ್ಬೋದು. ಹಾಗೂ ಇಲ್ಲೇ ಎಕ್ಸಿಕ್ಯೂಟಿವ್ಸ್ ಕೂಡ ಇರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೇಳಿ ತಿಳ್ಕೊಬೋದು. ಸೊ ಬನ್ನಿ, ಒಂದೊಂದೇ ಕಾರ್ ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ಮುಂದೆ ಇದೆ ಚಾರ್ಲೆಟ್ ಬೀಟ್ಸು. ಇನ್ನು ಈ ಗಾಡಿಯ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ, ಇದು ಬಂದು 2013 ಮಾಡಲ್ಲು. ಇಲ್ಲಿ ನೋಡ್ಬೋದು ಕಾಣಿಸ್ತಿದೆ ಅನ್ಕೊತೀನಿ, ಫಸ್ಟ್ ಓನರ್ ಗಾಡಿ ಇದು. ಇನ್ಸೂರೆನ್ಸ್ 3 ಇಯರ್ಸ್ ಇನ್ಸೂರೆನ್ಸ್ ಇನ್ನು ಅವೈಲಬಲ್ ಇದೆ. 95,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಹಾಗೂ ಈ ಗಾಡಿಯ ಪ್ರೈಸ್ ಬಂದು 2.95 ಲ್ಯಾಕ್ಸ್. ಹಾಗೆ ಇಲ್ಲೇ ಪಕ್ಕದಲ್ಲಿ ಬಂದರೆ ಚಾವರ್ಲೆಟ್ ಬೀಟ್ಸ್, ಬ್ಲ್ಯಾಕ್ ಕಲರ್ ಬೀಟ್ಸ್ ಇದೆ ಇಲ್ಲಿ. ಈ ಗಾಡಿ ಬಂದು 2010 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ ಇದು. ಇನ್ಸೂರೆನ್ಸ್ ಬಂದು ಇನ್ನು 1 ಇಯರ್ ಅಷ್ಟು ಅವೈಲಬಲ್ ಇದೆ. 64,000 ಓಡಿದೆ ಈ ಗಾಡಿ. ನಿಮ್ಮ ಗಾಡಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಗಾಡಿ ಒಳಗೆ ನೋಡೋಣ ಒಂದು ಸಾರಿ. ನಿಮಗೆ ಆ್ಯಕ್ಚುಲಿ ಇಂಟೀರಿಯರ್ ನೋಡ್ಬೋದು ಗಾಡಿ. ಇಂಟೀರಿಯರ್ ಕೂಡ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಬನ್ನಿ ಹಾಗೆ ಬೇರೆ ಯಾವ ಗಾಡಿ ಇದೆ. ಹಾಗೆ ಇಲ್ಲೇ ಕ್ಲಾಸಿ ಆಗಿರುವಂತ ರೆಡ್ ಕಲರ್ ಬ್ರೀಜಾ ಇದೆ. ಇದು ಬಂದು 2018 ಮಾಡೆಲ್ ಬ್ರೀಜಾ ಇದು. ಫಸ್ಟ್ ಓನರ್ ಗಾಡಿ. ಇನ್ಸೂರೆನ್ಸ್ ಬಂದು ಇನ್ನು ರನ್ನಿಂಗ್ ಅಲ್ಲಿ ಇದೆ, ಅದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಕಿಲೋಮೀಟರ್ ಬಂದು 26,000 ಹೋಗಿದೆ ಈ ಗಾಡಿ. ಈ ಗಾಡಿ ಬಂದು 9.25 ಲ್ಯಾಕ್ಸ್ ವಿತ್ ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಿಮಗೆ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ಹ್ಯುಂಡೈ ಐ10 2014 ಮಾಡಲ್ಲು, ಫಸ್ಟ್ ಓನರ್ ಗಾಡಿ. ಇನ್ಸೂರೆನ್ಸ್ ಕೂಡ ರನ್ನಿಂಗಲ್ಲಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ಟೈರ್ಸ್ ಕೂಡ ಅಷ್ಟೇ, ತುಂಬ ಇನ್ನು ಹೊಸ ಟೈರ್ಸು. 4 ಟೈರ್ಸ್ ಕೂಡ ಏನಿವೆ ಹೊಸದು. ಇಂಟೀರಿಯರ್ಸ್ ನೋಡ್ಬೋದು ನೀವು. ಜೀರೋ ಆಕ್ಸಿಡೆಂಟ್ ವೆಹಿಕಲ್ ಇದು ನೋಡ್ಬೋದು. ಒಂದು ಕಡೆನೂ ಡೆಂಟ್ ಎಲ್ಲೂ ಕಾಣ್ತಿಲ್ಲ ಈ ಗಾಡೀಲಿ ನಿಮಗೆ. ಹಾಗೆ ಯೂಶ್ವಲಿ ಮಾರುತಿ ಕಾರ್ಸ್ಗೆ ತುಂಬ ಡಿಮ್ಯಾಂಡು. ಇಲ್ಲಿ ಕೂಡ ಎಲ್ಲ ತರಹದ ಮಾರುತಿ ಕಾರ್ಸ್ ಅವೈಲಬಲ್ ಇದೆ. ಇಲ್ಲಿ ನೋಡ್ತಿರೋದು ಸ್ವಿಫ್ಟ್ ರೆಡ್ ಕಲರು, ಪ್ರೀಮಿಯಂ ಆಗಿದೆ ಕಲರು. ಮಾಡೆಲ್ ಬಂದು 2009 ವಿಡಿಎ ಇಂಜಿನ್ ಇದು. ಓನರ್ ಬಂದು ಸೆಕೆಂಡ್ ಓನರು. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇನ್ನೂ ಇದೆ. ಕಿಲೋಮೀಟರ್ ಬಂದು 75,000 ಓಡಿದೆ ಈ ಗಾಡಿ. ಇಂಟೀರಿಯರ್ ನೋಡ್ತೀರಾ ಅಂತಂದರೆ ಒಂದ್ಸಲಿ ನೋಡ್ಕೊಂಡು ಬನ್ನಿ. ನೋಡಿ ಪ್ರತಿಯೊಂದು ಏನು ನೋಡ್ತಿದ್ದೀರಾ, ಲೆದರ್ ಸೀಟ್ ಇದೆ ಇಲ್ಲಿ. ಲೆದರ್ ಸೀಟ್ಸ್ ಓಲ್ಡ್ 800 ಇದೆ. ಈ ಗಾಡಿ ಬಂದು 2006 ಮಾಡಲ್ಲು. ಸೆಕೆಂಡ್ ಓನರ್ ಗಾಡಿ ಇದು. ಇನ್ಸೂರೆನ್ಸ್ ಬಂದು ಇನ್ನೂ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇನ್ನೂ ಅವೈಲಬಲ್ ಇದೆ. ಈ ಗಾಡಿಯ ಬೆಲೆ ಬಂದು 1,30,000. ಹಾಗೂ ಈ ಗಾಡಿಯ ಕಿಲೋಮೀಟರ್ ಓಡಿರೋದು ನೋಡೋದಾದ್ರೆ
40,000 ಓಡಿದೆ ಗಾಡಿಯಲ್ಲಿ ಅಷ್ಟೇ ಹಾಗೆ ಇಲ್ಲೇ 2010 ಮಾಡೆಲ್ ವ್ಯಾಗನರ್ ಇದೆ ಸೆಕೆಂಡ್ ಓನರ್ ಗಾಡಿ ಇದು ಕಿಲೋಮೀಟರ್ ಬಂದು 83,000 ಓಡಿದೆ ಹಾಗೂ ಪ್ರೈಸ್ ನೋಡೋದಾದ್ರೆ 7,90,000 ಆಗುತ್ತೆ ಈ ಗಾಡಿ ನಿಮಗೆ ಈ ಗಾಡಿ ಬಂದು LXI ಮಾಡೆಲ್ ಎಸಿ ವಿತ್ ಪವರ್ ಸ್ಟೀರಿಂಗ್ ಅವೈಲೇಬಲ್ ಇದೆ ಈ ಗಾಡಿಲಿ ಬನ್ನಿ ಹಾಗೆ ಇನ್ನು ಯಾವ ಯಾವ ಗಾಡಿ ಇದೆ ಹಾಗೆ ಇಲ್ಲೇ ನಿಸಾನ್ ಟೆರನೋ ಇದೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದಂತೂ ಮಾಡೆಲ್ ಬಂದು 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ಇದೆ ಟೈಯರ್ಸ್ ನೋಡೋದಾದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇನ್ನು ಒಂದು 20,000 ಆರಾಮಾಗಿ ಓಡಿಸಬಹುದು ಈ ಗಾಡಿ ಟೈಯರ್ ನೀವು ಇನ್ನು ಈ ಗಾಡಿಯ ಇಂಟೀರಿಯರ್ ನೋಡಲೇಬೇಕು ನೀವು सीट्स कंफर्टेबल एसी अवेलेबल एसी रनिंग एंड म्यूजिक सिस्टम अवेलेबल स्टॉक सीट्स अवेलेबल स्पेशियस गाड़ी अंत प्राइस गाड़ी वर्थ अंत हेळबहुदु बनी आगे इले मुंदे इनोवा नोडिद्रे आ इनोवा ना कूड़ा निमगे तोरिस्तीनि आगे इले सैंट्रो इदे एव्री मिडल क्लास पीपल्स गे इदोंदु हेळि माडिसिद गाड़ी अंताने हेळबहुदु तुंबा डिमांड इरो गाड़ी गाड़ी कूड़ा एरडु गाड़ी अवेलेबल इदे ಒಂದು ಬಂದು ಗೋಲ್ಡ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಈ ಗಾಡಿಯ ಬೆಲೆ ನೋಡೋದಾದ್ರೆ 2,15,000 ಆಗುತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ಇದೆ ಓನರ್ ಬಂದು ಥರ್ಡ್ ಓನರ್ ಇದು ಮಾಡೆಲ್ ಬಂದು 2007 ಸ್ಯಾಂಡ್ರೋ ಬಂದು ಹೆವಿ ಡಿಮ್ಯಾಂಡ್ ಇರೋದ್ರಿಂದ ಎರಡು ಗಾಡಿ ಕೂಡ ನಿಮಗೆ ತೋರಿಸ್ತಿದ್ದೀನಿ ಅಂಡ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಈ ಗಾಡಿ ಬಂದು 2006 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ರನ್ನಿಂಗ್ ಇದೆ 83,000 ಅಷ್ಟೇ ಓಡಿರೋದು ಗಾಡಿ ಇದು ಗಾಡಿ ಕೂಡ ತುಂಬ ಒಳ್ಳೆ ಕಂಡೀಷನ್ ಇದೆ ಜೀರೋ ಟೇಕ್ ಅಂತ ಹೇಳ್ಬೋದು लेदर सीट्स कूड़ा अवेलेबल है स्टार्ट आगे इले 2003 मॉडल टोयोटा करोला सेडान फोर्थ ओनर गाड़ी 1,34,000 ओडिदे गाड़ी इन्नू कूड़ा 1,30,000 ओडिद्रू गाड़ी हेंगिदे अंत हेळिद्रे ओळ्ळे कंडीशन अल्लि इदे ಈ ಗಾಡಿಯ ಬೆಲೆ ಬಂದು 1,95,000 ಆಗುತ್ತೆ ನೆಗೋಷಿಯಬಲ್ ಮಾಡ್ಕೊಳ್ತಾರೆ ಹಾಗೆ ನಾನು ಶೋರೂಮ್ ಒಳಗೆ ಬಂದಿದ ತಕ್ಷಣ ನನ್ನ ಕಣ್ಣು ಕುಕ್ಕಿದ ಗಾಡಿ ಅಂತ ಹೇಳಿದ್ರೆ ಇದೇನೇ ಆಕ್ಚುಲಿ i20 ಮಾಡೆಲ್ ಬಂದು 2011 ಮಾಡೆಲ್ ಇದು ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ಅವೈಲೇಬಲ್ ಇದೆ ಕಿಲೋಮೀಟರ್ ಬಂದು 79,000 ಓಡಿದೆ ಗಾಡಿ ಈ ಗಾಡಿಯ ಬೆಲೆ ಬಂದು 3,60,000 ನೆಗೋಷಿಯಬಲ್ ಮಾಡ್ಕೊಳ್ತಾರೆ ಗಾಡಿನ ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಂಟೀರಿಯರ್ ಕೂಡ ತೋರಿಸ್ತೀನಿ ಲೆದರ್ ಸೀಟ್ಸ್ ಅವೈಲೇಬಲ್ ಇದೆ ಎಂಗ್ರೋ ಬರಿ ಸ್ಮಾಲ್ ಕಾರ್ ಸೆಟ್ ಓಡಿಸ್ತಿದ್ಯಾ ಯಾವುದು MPV ಅಥವಾ SUV ಇಲ್ಲ ಅಂತ ಕೇಳ್ತಿದೀರಾ MPV ಇದೆ ಇಲ್ಲೊಂದು ಇನೋವಾ ಟೊಯೋಟಾ ಇನೋವಾ 2012 ಮಾಡೆಲ್ ಫಸ್ಟ್ ಓನರ್ ಗಾಡಿ ಇದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ಅವೈಲೇಬಲ್ ಇದೆ ಈ ಗಾಡಿಯ ಗಾಡಿಯ ಇಂಟೀರಿಯರ್ ನೋಡ್ತೋ ಅಂತ ಹೇಳಿದ್ರೆ ಲೆದರ್ ಸೀಟ್ಸ್ ಇದೆ ಇದರಲ್ಲೂ ಕೂಡ ಇಲ್ಲಿ ಮಾನಿಟರ್ಸ್ ಕೂಡ ಅವೈಲೇಬಲ್ ಇದೆ ಟಿವಿ ಎರಡು ಸೀಟ್ಸ್ ಅಲ್ಲೂ ಕೂಡ ಗಾಡಿ ಅಂತೂ ತುಂಬಾ ಸ್ಪೇಶಿಯಸ್ ಆಗಿದೆ ಗಾಡಿ ಇನ್ನು ಹೆಂಗಿದೆ ಅಂತ ಹೇಳಿದ್ರೆ ಹೊಸ ಗಾಡಿ ಇದ್ದಂಗಿದೆ ಆಕ್ಚುಲಿ ಇದು ಸೋ ನೋಡೋದಲ್ಲ ಸ್ನೇಹಿತರೆ ಇಲ್ಲಿ ಎಷ್ಟು ಕಡಿಮೆ ಬೆಲೆಗೆ ಕಾರ್ಸ್ ಗಳು ಅವೈಲೇಬಲ್ ಇದೆ ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಕಾರ್ಸ್ ಗಳು ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ತುಂಬಾ ಮಲ್ಟಿಪಲ್ ಬ್ಯಾಂಕ್ಸ್ ದು ಲೋನ್ಸ್ ಅವೈಲೇಬಲ್ ಇದೆ ನೀವು ಬಂದು ಫಿಸಿಕಲಿ ಒಂದ್ಸಲಿ ಗಾಡಿ ನೋಡಿ ಅದಾದ್ಮೇಲೆ ನೀವು ಕಾರ್ಸ್ ನ ಬುಕ್ ಮಾಡ್ಕೊಂಬಹುದು ಅದಾದ್ಮೇಲೆ ನಮಗೆ ಏನಾದರೂ ಕಮೆಂಟ್ ಮಾಡಬಹುದು ಅಂತ ಹೇಳಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಲ್ಲದನ್ನ ಪ್ರತಿಯೊಂದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಕಮೆಂಟ್ ಬಾಕ್ಸ್ ನ ಇಟ್ಟಿರ್ತೀವಿ ಅದಾದ ನಂತರ ಇದು ನಮ್ಮ ಹೊಸ ಸೀರೀಸ್ ಆಗಿರೋದ್ರಿಂದ ನೀವೆಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನೋಡ್ತಿದ್ದಾರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡೋದ್ರಿಂದ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ